ಪುನೀತ್ಗೆ ಡ್ಯಾನ್ಸ್ ಹೇಳ್ಕೊಡುವಾಗ ಭಯ ಆಗಿತ್ತ? ಭಯ ಪಡೋಂಥದ್ದೇನು ಇಲ್ಲ, ಅಂದರೆ ಅಪ್ಪು ಸರ್ ಮಾಡೋದೇ ಖುಷಿ. ಏನಂದರೆ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳು ಕನ್ನಡದವರಾಗಲಿ ತೆಲುಗುವರಾಗಲಿ ಏನನ್ಕೋತಾರೆ ಅಂದರೆ, ಪುನೀತ್ ರಾಜ್ಕುಮಾರ್ಗೆ ಒಂದು ಸಾಂಗ್ ಮಾಡಬೇಕು, ಅವ್ರ ಲೆವೆಲ್ ಏನಿದೆ, ಅವರು ಯಾವ ಲೆವೆಲಿಗೆ ಮಾಡ್ತಾರೆ, ಅದೇನು ನೆಕ್ಸ್ಟ್ ಲೆವೆಲ್ ಅಂತ ತೋರಿಸ್ತಾ ಇದ್ದೀರಾ, ಅದಕ್ಕೆ ರೀಚ್ ಮಾಡೋದೇ ಕಷ್ಟ ಎಲ್ಲ ಡ್ಯಾನ್ಸ್ ಕೊರಿಯೋಗ್ರಾಫರ್ಗೂ. ಸೊ ಕನ್ನಡದಲ್ಲೂ ಆ ಥರ ಎಷ್ಟೋ ಜನ ನನಗಿಂತ ಸೀನಿಯರ್ಸು ಮತ್ತು ನನ್ನ ಜೊತೆ ಕಾಡ್ತೊಗೊಂಡವ್ರು ಎಲ್ಲ ಕಾಯ್ತಾಯಿದ್ದಾರೆ, ಬಟ್ ಅದರಲ್ಲಿ ನನಗೆ ಸಿಕ್ತು ಅನ್ನೋದೇ ನನಗೆ ತುಂಬ ಸಂತೋಷ ಆಯಿತು. ಆ ಹ್ಯಾಪಿನೆಸ್ಸಲ್ಲಿ ಅಪ್ಪು ಸರ್ ಏನೇನು ಮಾಡ್ಬೋದು, ನಾನು ಇಲ್ಲಿ ಬಂದು ನೋಡಿದ್ಮೇಲೆ ಅಯ್ಯೋ ಹಿಂಗೆಲ್ಲ ಮಾಡ್ತಾರೆ, ಏನು ಹೇಳಿದ್ರು ಮಾಡಲ್ಲ ಅನ್ನೋ ಚಾನ್ಸೇ ಇಲ್ಲ ಅವ್ರ ಹತ್ರ. ಈಗ ನಮ್ಮ ಹುಡುಗರು ಏನು ಅವ್ರು ಅರ್ಧ ಏಜ್ ಹುಡುಗರು ಅಂತ ಏನಂತೀವಿ, ಈಗ ನಾನೇನು ಮಾಡ್ತೀನೋ ಅವ್ರಿಗಿಂತ ಅರ್ಧ ಏಜ್ ಕಮ್ಮಿನೇ ಇದ್ರೂ ಎಷ್ಟು ಅದು ಮೀರಿನೇ ಮಾಡ್ತಾರೆ ಅವರು. ಅವರು ಏಜ್ ಆಗಿದೆ ಅಂತ ಅವ್ರು ಹೇಳ್ಬೋದು ಅಷ್ಟೇ, ಬೇರೆ ಯಾರು ಹೇಳಕ್ಕಾಗದೇ ಇಲ್ಲ. ಫಸ್ಟ್ ಸಾಂಗ್ ಶೂಟ್ಗೂ ಮುನ್ನ ಎಷ್ಟು ದಿನ ರೆಡಿ ಆದ್ರಿ? ನಾವೊಂದು 1 month ಪ್ರಿಪೇರ್ ಆಗಿದ್ವಿ ನಾವು. ಆಗಿ 3 days ನಾವು ಏನು 1 monthಲ್ಲಿ ಪ್ರಿಪೇರ್ ಆದ್ವಿ, 3 days ಕಲ್ತ್ಕೊಂಬಿಟ್ರು ಅವರು. 3 days ಆದಮೇಲೆ ನೆಕ್ಸ್ಟ್ ಸಾಂಗಿಗೆ ಹೋಗಿದ್ದು ನಾವು. ನೆಕ್ಸ್ಟ್ ಫಸ್ಟ್ ಸಾಂಗು ಡ್ಯುಯೆಟ್ ಸಾಂಗ್ ಒಂದು ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ, ರಚಿತಾ ರಾಮ್ ಅವರು ಮತ್ತು ಅಪ್ಪು ಸರ್ದು. ಅದೇನು ಅದಕ್ಕೇನು ರಿಹರ್ಸಲೇ ಮಾಡಲಿಲ್ಲ ಬಿಡಿ, ಅಲ್ಲಿ ಸ್ಪಾಟಲ್ಲೇ ಕಲ್ತರ, ಅದೇನು ತೊಂದರೆ ಇಲ್ಲ. ರಚಿತಾ ಪುನೀತ್ ನಟಿಸಿರೋ ಫಸ್ಟ್ ಸಾಂಗ್ನ ವಿಶೇಷತೆ ಏನು ಅಂದರೆ, ಈಗ ಅಪ್ಪು ಸರ್ನ ಅವರ ಏನು ರೊಮ್ಯಾಂಟಿಕ್ ಸಾಂಗ್ ಏನಿದೆ ಆ ಸಾಂಗ್ ಏನು ಕೇಳುತ್ತೋ ಅದ್ರ ತಕ್ಕಂತೆ ಮಾಡಿದ್ವಿ. ಆಮೇಲೆ ಡಿಫ್ರೆಂಟ್ ಎಲಿಮೆಂಟ್ಸ್ನ ಯೂಸ್ ಮಾಡಿದ್ವಿ. ಆಮೇಲೆ ಸೇಮ್ ರೆಗ್ಯುಲರ್ ಲೊಕೇಶನ್ ಇಲ್ದಿರಾ, ಫಾರಿನ್ಗೆ ಹೋಗಿ ಸಾಂಗ್ ಮಾಡ್ಕೊಂಬಿಡೋದು ಆ ಥರ ಮಾಡಿದಿರಾ. ಕರ್ನಾಟಕದಲ್ಲಿ ಏನು ಸ್ಪೆಷಲ್ ಇದೆ, ಕರ್ನಾಟಕನ ಎಷ್ಟು ಚೆನ್ನ ಏನಿದೆ ಅದು ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅನ್ನೋದು ಟ್ರೈ ಮಾಡಿದ್ವಿ ಅದರಲ್ಲಿ. ಹಾಂ, ಡ್ಯುಯೆಟ್ ಸಾಂಗಲ್ಲಿ ನೀವು ಹೇಳ್ತಿರೋದು, ಡ್ಯುಯೆಟ್ ಸಾಂಗಲ್ಲಿ ಅದೇ ಅಪ್ಪು ಸರ್ ರೆಗ್ಯುಲರ್ ಆಗಿ ಇಲ್ದಿರಾ ಬೇರೆ ಥರ ಟ್ರೈ ಮಾಡಬೇಕು. ಈಗ ನಾನು ಹೊಸಬ ಆಗಿರೋದ್ರಿಂದ ಹೊಸತನ ಏನಾದರೂ ಒಂದು ಇರಬೇಕು ಅನ್ನೋ ವಿಷಯನೇ ಮೇಯ್ನ್ ಆಗಿರೋದು. ಅದರಲ್ಲಿ 21 ತುಂಬ ಜನನೇ ಇದ್ದರು, 40-45 ಜನ ಡ್ಯಾನ್ಸರ್ಸ್ ಯೂಸ್ ಮಾಡಿದ್ವಿ, ಯಕ್ಷಗಾನ ಅವ್ರನ್ನೆಲ್ಲ ಕರೆಸಿ ಯೂಸ್ ಮಾಡಿದ್ವಿ. ಸೊ ನಾವೇನು ಕೇಳಿದ್ರು ರಾಕ್ ಲೈನ್ ಸರ್ ಇಲ್ಲ ಅಂದಿಲ್ಲ, ಎಲ್ಲ ಕೊಟ್ಟಿದ್ದಾರೆ. ನಾವೇನಾದರೂ ಒಂದು ಹೊಸ ವಿಷಯ ಬೇಕು ಅಂದರೆ ಅದು ಜರ್ಮನಲ್ಲಿ ಇದ್ದರೂ ತರಿಸ್ಕೊಡ್ತಾರೆ ಅವರು. ಹಾಂ, ಆ ಸಾಂಗ್ ಬಂದು ಚಿಕ್ಕಮಂಗ್ಳೂರು ಕುದುರೆ ಮುಖಲ್ಲಿ ಮಾಡಿದ್ವಿ. ಟೈಟಲ್ ಟ್ರ್ಯಾಕ್ಗೆ ಹಾಕಿರೋ ಸೆಟ್ಗಳ ಬಗ್ಗೆ ಹೇಳಿ. ಸೆಟ್ ಬಗ್ಗೆ ಹೇಳಬೇಕಂದ್ರೆ ಒಂದು ಸೆಟ್ ಏನಂದರೆ ರೆಗ್ಯುಲರ್ ಪ್ಯಾಟರ್ನ್ ಇಲ್ದಿರೇ, ಸೊ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು. ಅಂದರೆ ಸೆಟ್ ಅಂದರೆ ಒಂದು ಸೆಟ್ ಹಾಕಿ ಹಂಗೆ ಇರುತ್ತೆ, ಬಟ್ ನಮ್ಮ ಇದರಲ್ಲಿ ಆ ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಹಿಂದೆ ಪಾಸ್ ಆಗ್ತಾಯಿರೋದು ಅಥವಾ ಸೆಟ್ಟೇ ಮುಂದೆ ಬರ್ತಾಯಿರೋದು, ಇವಾಗ ಕ್ಯಾಮ್ರಾ ಹಂಗೆ ನಾವು ಮುಂದೆ ಬರ್ತೀವೋ ಆ ಥರ ಸೆಟ್ಟೇ ಮುಂದೆ ಬರೋದು, ಹಿಂದೆ ಹೋಗೋದು, ಈ ಕಡೆ ಪಾಸ್ ಆಗೋದು, ಆ ಥರ ಎಲ್ಲ ವಿಷಯಗಳು ಹೊಸತನ ಇರಬೇಕು ಅನ್ನೋದಕ್ಕೋಸ್ಕರ ಸೆಟ್ ಕೂಡ ಸೆಟ್ಟು ಡ್ಯಾನ್ಸ್ ಆಡ್ತಾ ಇರ್ಬೇಕು ನಮ್ಮದರಲ್ಲಿ ಅಂತ ಸೆಟ್ಟಿಗೂ ಡ್ಯಾನ್ಸ್ ಆಡ್ಬಿಡ್ತೀವಿ. ಕಂಠೀರವ ನನಗೆ ಈ ಬಜೆಟ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಹತ್ರ ಹೇಳಿಲ್ಲ. ಹಾಂ, 5 ಸೆಟ್ ಯೂಸ್ ಮಾಡಿದ್ವಿ ಫಸ್ಟು, 4 ಸೆಟ್ಟನ್ನು ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಇನ್ನೂ ಒಂದು ಸೆಟ್ ಬೇಕು ಅಂತೇಳಿ ಇನ್ನೊಂದು 5 ಸೆಟ್ಟು ಪ್ಲ್ಯಾನ್ ಮಾಡಿ ಸ್ವಲ್ಪ ಹ್ಯೂಜಾಗೆ ಮಾಡಿದ್ವಿ. ಅದು 5 ದಿನ ಶೂಟ್ ಮಾಡಿದ್ವಿ, ಒಂದೊಂದು ಸೆಟ್ಟಲ್ಲಿ ಒಂದೊಂದು ದಿನ, ಹಾಗೆ ಒಂದೊಂದು BGMನ ಒಂದೊಂದು ಸೆಟ್ಟಲ್ಲಿ ಶೂಟ್ ಮಾಡಿದ್ವಿ. ಒಂದು ಅಪ್ಪು ಸ್ಟೆಪ್ ಪಾಪ್ಯುಲರ್ ಆಗಿದೆ, ಸ್ಪೆಷಲ್ ಏನೇನಿದೆ? ಅದು ಈಗ ಸಿನಿಮಾ ನೋಡಬೇಕಾದ್ರೆ ಒಂದು ವಾ ಫ್ಯಾಕ್ಟ್ರ್ ಇರಬೇಕು. ಈಗ ಸಿನಿಮಾನೇ ತೊಗೊಂಡ್ರು ಎಲ್ಲಾದರೂ ಒಂದು ಕಡೆ ಗೂಸ್ ಬಂಪ್ಸ್ ಬಂದರೆ ಅಥವಾ ಎಲ್ಲೋ ಒಂದು ಅಳು ಬಂದರೆ ಸೆಂಟಿಮೆಂಟಲ್ ಇದ್ದರೆ ಅದೊಂದು ವಾ ಫ್ಯಾಕ್ಟ್ರ್ ಸಿನಿಮಾಗೆ. ಸೊ ಆ ಥರ ಸಾಂಗ್ಗೆ ಅದು 5 ನಿಮಿಷ ಇರೋದು, 5 ನಿಮಿಷ 4 ನಿಮಿಷ ಅಷ್ಟರಲ್ಲಿ ಎಷ್ಟು ಕಡೆ ಜನ ವಿಜಿಲ್ ಹೊಡಿಯೋಕ್ಕೆ ಜಾಗ ಇದೆಯೋ ಅದೆಲ್ಲ ವಾ ಫ್ಯಾಕ್ಟ್ರಸೆ. ಅಪ್ಪು ಸರ ಅವರು ದಿನ ತೊಗೊಳೋದಲ್ಲ, ಒಂದೇ ದಿನವೇ, ಹಿಂದಿನ ದಿನ ಡಿಸೈಡ್ ಆಯಿತು ಮಾಡೋಣ ಅದು ಅಂತ, ಮಾರೋ ದಿನ ಅದು ಫೈನಲ್ ಆಯಿತು. ಅವ್ರದ್ದು ಏನು ಇಂಥದ್ದು ಮಾಡಲ್ಲ, ಯಾಕೆ ಮಾಡಬೇಕು, ಹೆಂಗೆ ಹೆಂಗೆ ಮಾಡೋದು ಏನು ಹೇಳಲ್ಲ, ಹಿಂಗಿದೆ ಸರ್ ಅಂದರೆ ಹೌದಾ ಓಕೆ ಮಾಡೋಣ ಅಂತ ಬಂದು ಮಾಡ್ತಾ ಇರ್ತಾರೆ ಅವರು. ಆ ಥರ ಇನ್ನೂ ಇದೆ ವಾವ್ ಫ್ಯಾಕ್ಟರ್ಸ್, ಇನ್ನೂ ಇದೆ ಅದ್ರಲ್ಲಿ, ಒಂದೇ ಬಂದಿರೋದು ಇನ್ನೂ ಇದೆ ಸಿನಿಮಾದಲ್ಲಿ. ಅದರಲ್ಲಿ 40 ಜನ ಯೂಸ್ ಮಾಡಿದ್ವಿ. ಶರಣ್ ನಂತರ ಪುನೀತ್ಗೆ ಕೊರಿಯೋಗ್ರಫಿ ಮಾಡಿದ ಅನುಭವ ಹೇಗಿತ್ತು? ಅಂದರೆ ನಾನು ಈಗ ಸದ್ಯಕ್ಕೆ ಬೇರೆ ಜಾಸ್ತಿ ಸ್ಟಾರ್ಸ್ ಮಾಡಿಲ್ಲ, ಒಂದೇ ಶರಣ್ ಸರ್ ಒಂದು ಮಾಡಿದ್ದೀನಿ. ಅವಾಗ ಏನಿತ್ತಂದರೆ ಚುಟು ಚುಟು ಮಾಡೋವಾಗ ಆ ಸಾಂಗ್ ಹೊರಗಡೆ ಬಂದಾದಮೇಲೆ ಜನ ಏನಂತಿದ್ರು, ಶರಣ್ ಸರ್ ಹಿಂಗೆ ಆಡ್ತಾ ಇದ್ರೋ ಇಲ್ವೋ, ಈಗ ಅವ್ರ ಕೈಯಲ್ಲಿ ಈ ಥರ ಮಾಡಿಸಿದ್ದಾರೆ ಅನ್ನೋದೇ ನನಗೆ ಜಾಸ್ತಿ ಇತ್ತು ಅಪ್ರಿಷಿಯೇಷನ್ನು. ಈಗ ಅಪ್ಪು ಸರ್ ಬಂದಮೇಲೆ ಇವ್ರಿಗೆ ಹೆಂಗೆ ಮಾಡಿಸ್ಬೋದು ಅನ್ನೋದೇ ಇದೆ. ಅದರಲ್ಲಿ ಒಂದು ಸ್ಟೆಪ್ ಬಂದು ರಿಜಿಸ್ಟರ್ ಆಗಿದೆ ಮತ್ತು ಜನ ಇಷ್ಟಪಟ್ಟಿದ್ದಾರೆ. ಸೊ ಆ ಖುಷಿ ಇದೆ ನನಗೆ. ನಿಮ್ಮ ಪುನೀತ್ ಅವರ ಕಾಂಬಿನೇಷನ್ನ ಮೊದಲ ಸಾಂಗ್
ನಿಮ್ಮ ನಿರೀಕ್ಷೆ? ನನ್ನ ನಿರೀಕ್ಷೆ ಜನ ವಿಜಿಲ್ ಹೊಡಿತಾ ಇರಬೇಕು, ಎಲ್ಲೆಲ್ಲಿ ಅಪ್ಪು ಸರ್ ವಾ ಫ್ಯಾಕ್ಟ್ರಿಲಿ ಬರುತ್ತೋ ಅಲ್ಲೆಲ್ಲ ವಿಜಿಲ್ ಹೊಡಿಬೇಕು, ಅಷ್ಟೇ ನನಗೆ ಸಂತೋಷ ಅಷ್ಟೇ. ಇದರಿಂದ ಬೇರೆ ಸಿನಿಮಾ ಸಿಗೋದು ಅದು ಸೆಕೆಂಡ್ರಿ, ಕೆಲಸ ಚೆನ್ನಾಗಿದ್ದರೆ ಕೊಟ್ಟೆ ಕೊಡ್ತಾರೆ. ಅದೇ ಅದು ನಾನು ಫಸ್ಟ್ ಆಫ್ ಆಲ್ ಅಂದ್ಕೊಂಡಿದ್ದೆ, ಫಸ್ಟ್ ಒಂದು ಸಾಂಗ್ ಹೇಳಿದ್ರು ಈ ಥರ ಮಾಡಬೇಕು ಅಂತ ಪವನ್ ಸರು, ಅದಾದಮೇಲೆ ಇನ್ನೊಂದು ಸಾಂಗು ನೀವೇ ಮಾಡಬೇಕ್ರಿ ಅಂತ ಹೇಳಿದರು. ಹೌದಾ, ನಾನು ಮನೆಗೆ ಹೋಗಿ ಏನು ನನಗೆ ಎರಡು ಸಾಂಗ್ ಕೊಟ್ಬಿಡ್ತಾರಾ, ನಾನು ಡೌಟಲ್ಲೇ ಇದ್ದೆ, ಏನು ಡೌಟ್ ಇದೆಯಲ್ಲ ಕೊಡ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಕೊನೆಗೋ ಅದು ನಾನೇ ಮಾಡಿದೆ. ನಾನೇ ಇನ್ನೂ ಶಾಕಲ್ಲೇ ಇದ್ದೀನಿ, ಮಾಡೇ ಬಿಡ್ವಲ್ಲ ಸೆವೆಂತ್ ರಿಲೀಸು. ಟೀಸರ್ನಲ್ಲಿರೋ ವೇವ್ ಮೂಮೆಂಟ್ಗೆ ಎಷ್ಟು ಟೇಕ್ ತೊಗೊಂಡ್ರು ಪುನೀತ್? ಪುಸರ್ ಒಂದೇ ಟೇಕಲ್ಲೇ ಮಾಡಿದ್ರು, ಅದು ರಿಹರ್ಸಲ್ ಮಾಡೋಕ್ಕೆ ಮಾತ್ರ ಒಂದು 4-5 ಟೇಕ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾ ಟೆಕ್ನಿಕಲಿ ಪ್ರಾಬ್ಲಮ್ಮು ಅದು ಇದೆಲ್ಲ, ಬಟ್ ಅಪ್ಪು ಸರ್ ಏನಿಲ್ಲ ಒಂದೇ ಟೇಕಲ್ಲೇ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹಾಡಿನಲ್ಲಿ ಹೈಲೈಟ್ ಆಗ್ತಿರೋದು ಕಾಸ್ಟ್ಯೂಮ್, ಅದ್ರ ಬಗ್ಗೆ ಹೇಳಿ. ಕಾಸ್ಟ್ಯೂಮ್ ವಿಷಯ ಅಂತ ಬಂದರೆ ನಾವೆಲ್ಲ ಟೀಮ್ ಎಲ್ಲ ಕುತ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅಪ್ಪು ಸರ್ನ ಅದೇ ರೆಗ್ಯುಲರು ಅನ್ನೋ ಅನ್ಕೋಬಾರದು ಅನ್ನೋದಕ್ಕೆ ಕಾಸ್ಟ್ಯೂಮ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆವಾಗ ನಮಗೆ ನಾವು ಹೆಂಗೆ ಕೊಡ್ತೀವೋ ಹಂಗೆ ಕೊಟ್ಟರು ಕಾಸ್ಟ್ಯೂಮ್ ಯೋಗಿಯವರು, ಅವ್ರಿಗೇ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವು ಏನು ಅನ್ಕೋಬೋದು ಅದನ್ನು ನಾವು ಏನು ಎಕ್ಸಿಕ್ಯೂಟ್ ಮಾಡ್ತೀವಿ ಅದೇ ಮ್ಯಾಟ್ರ್. ಸೊ ಆ ಕಾಸ್ಟ್ಯೂಮ್ ಕೂಡ ಚೆನ್ನಾಗಿ ಕೊಟ್ಟರು ಅಪ್ಪು ಸರ್, ಅದೇ ಒಂದು ಶಾಟ್ ಆದರೆ ಅದನ್ನು ತೆಗೆದ್ಬಿಡೋರು ಅವ್ರು ಸಖತ್ ಇದು. ನಿಮಗೆ ಪುನೀತ್ ಸಿನಿಮಾ ಅವಕಾಶ ಕೊಟ್ಟಿದ್ದು ಪವನ್ ಒಡೆಯರ್. ಅದೇ ನಾನೇ ಇವಾಗೂ ಶಾಕಲ್ಲಿದ್ದೀನಿ, ಪವನ್ ಸರ್ ನನಗೆ ಎರಡು ಸಾಂಗ್ ಕೊಟ್ಟರು, ನಾನು ಎರಡು ಸಾಂಗ್ ಅಪ್ಪು ಸರ್ದು ಮಾಡಿದೆ ಅನ್ನೋದು ಇನ್ನೂ ಶಾಕಲ್ಲಿದ್ದೀನಿ. ಆಮೇಲೆ ಪವನ್ ಸರ್ ಅಷ್ಟೇ ಏನಾದರೂ ಒಂದು ಐಡಿಯಾ ಕೊಟ್ಟರೆ ಅದನ್ನ ಅಲ್ಲೇ ಡ್ರಾಪ್ ಮಾಡಲ್ಲ, ಅದು ಡಬ್ಬ ಥರನೇ ಇದ್ರೂ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ. ಸಿ ಯಾವಾಗ ಏನಾಗುತ್ತೆ ನೀವು ಏನು ಅನ್ಕೋಬೋದು ಇನ್ನೂ ನೆಕ್ಸ್ಟ್ ಇದು ಚೆನ್ನಾಗಿದೆ ಇನ್ನೇನು ಮಾಡ್ಬೋದು ಅಂತಾರೆ, ಅವಾಗ ನೆಕ್ಸ್ಟ್ ವಿಷಯಗಳು ಬರ್ತಾಯಿರುತ್ತೆ. ಇವಾಗ ಒಂದು ಕಡೆ ಫಸ್ಟೇ ಡಿಮೋಟಿವೇಟ್ ಮಾಡಿಬಿಟ್ರೆ ಇದ್ರೂ ಅದು ವೇಸ್ಟ್ ಆಗ್ಬಿಡುತ್ತೆ. ಬಟ್ ಅದರ ಆ ವಿಷಯದಲ್ಲಿ ಪವನ್ ಸರು ಆಮೇಲೆ ಡೈರೆಕ್ಷನ್ ಟೀಮ್ ಅಂದರೆ ಒಳ್ಳೆ ಟೀಮ್ ಅದು, ಅಸೋಸಿಯೇಟ್ ಕುಮಾರ್ ಸರ್ ಆಗಿರ್ಬೋದು, ಕೇಶವ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗ್ಬೋದು, ಎಲ್ಲ ಒಳ್ಳೆ ಕೆಲಸಗಾರರೇ. ಎಲ್ಲರ ಹತ್ರ ಟ್ಯಾಲೆಂಟ್ ಇರುತ್ತೆ, ಅವ್ರು ಹೊರಗಡೆ ಬಂದಾಗಲೇ ಗೊತ್ತಾಗೋದು ಅಲ್ಲಿವರೆಗೂ ಯಾರೋ ಯಾರೋ ಅನ್ನೋ ವಿಷಯದಲ್ಲಿರುತ್ತೆ. ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದ ಬಗ್ಗೆ ಹೇಳೋದಾದರೆ ಪಕ್ಕ ಅವರು ಇವಾಗ ನಾನು ಮೀಟಿಂಗಲ್ಲಿ ಇಂಥದ್ದು ಬೇಕು ಅಂತ ಹೇಳಿರ್ತೀನಿ, ಹೊರಗಡೆ ಹೋಗಿ ಇದೆಲ್ಲ ಇನ್ನೊಂದು ಬೇಕು ಅಂದರೆ ಅದೆಲ್ಲ ಕೊಡಲ್ಲ, ನೀನೇನು ಹೇಳಿದೆ ಇವತ್ತು ಹಾಗೆ ಇರ್ತಾರೆ. ಸೊ ಅದರಲ್ಲಿ ಅವ್ರ ಹತ್ರ ಮಾತಾಡಬೇಕಾದ್ರೆ ಪಕ್ಕ ಪ್ರಿಪೇರ್ ಆಗಿರ್ಬೇಕು, ನಾವು ಇದೇನೇ ನಾನು ಮಾಡೋದು ಇದೇನೇ ನಾನು ಅಲ್ಲಿ ಹೇಳೋದು ಅಂತ. ಅದು ಬಿಟ್ಟು ಬೇರೆ ಹೇಳಿದ್ರೆ ಅದನ್ನು ಕೊಡಲ್ಲ, ಅದನ್ನು ಹೇಳಿದ್ರೆ ಇದನ್ನು ಕೊಡಲ್ಲ. ಅವರು ಪಕ್ಕ ಆ ಥರ ಕೆಲಸನೂ ಹಂಗೇನೆ ಅವ್ರದ್ದು ಹಂಗಿರುತ್ತೆ. ಆಮೇಲೆ ಎಲ್ಲೇ ಇರಲಿ ನೀವು ಇಂಥ ವಿಷಯ ಹೊಸದು ಕೇಳ್ತಾ ಇದ್ದೀರಾ ಅಂದರೆ ಅದೆಲ್ಲೇ ಇದ್ರೆ ನಾನು ತರಿಸ್ಕೊಡ್ತೀನಿ, ಎಂಥ ವಿಷಯ ಆದ್ರೂ ಅದು ಕ್ಲಿಯರ್ ಮಾಡ್ತಾರೆ.